ನಗರದ ಕಾಳಿಕಮ್ಮ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಜನಪದ ಕಲಾತಂಡದಿಂದ ಸಂಸದ ಸುಮಲತಾ ಅಂಬರೀಶ್ ಹಾಗೂ ಸಚಿವರಾದ ಅಶ್ವಥ್ ನಾರಾಯಣ ಅವರ ಜೊತೆಗೂಡಿ ಸಹಸ್ರಾರು ಜನಸ್ತಂಭದೊಂದಿಗೆ ಬಿಜೆಪಿ ಕಾರ್ಯಕರ್ತರು ಮುಖಂಡರು ಹಾಗೂ ಬೆಂಬಲಿಗರೊಂದಿಗೆ ತೆರೆದ ವಾಹನದಲ್ಲಿ ಮೆರವಣಿಗೆ ತೆರಳಿ ಅಲ್ಲಿಂದ ತಾಲೂಕು ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಸಿದ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಅಶೋಕ್ ಜಯರಾಮ್. ಕರ್ನಾಟಕ ಜಯ ಮಂಡ್ಯ. ಮಂಡ್ಯದ ಎಲ್ಲರನ್ನ ಮತದಾರರೇ ದಯವಿಟ್ಟು ಎಲ್ಲರೂ ಮೆರವಣಿಗೆ ನಮ್ಮ ಜೊತೆ ಎಂಜಾಯ್ ಆಗ್ತದೆ. ದಯವಿಟ್ಟು ನಮ್ಮ ಮುಂದೆ ಸಾಕಬೇಕು ಅಂತೇಳಿ ನಾವು ಕೇಳ್ತೇವೆ. ದಯವಿಟ್ಟು ನಮ್ಮ ಮುಂದೆ ದಯವಿಟ್ಟು ಇಲ್ಲಿ ನಿಂತಿರುವಂತ ಎಲ್ಲ ರಾಜಕೀಯ ಪಕ್ಷದ ಮುಖಂಡರಿದ್ದೀರಿ, ನಿಮ್ಮೆಲ್ಲರನ್ನೂ ನಾನು ಮನವಿ ಮಾಡ್ತೀನಿ. ಇವತ್ತು ನಮ್ಮ ತಂಡವರಾದಂತ ದಿವಂಗತ ಎಸ್ ಟಿ ಜಯರಾಮ್ರವರು ಯಾವತ್ತೂ ಯಾವ ಕೆಲಸಕ್ಕೂ ಪಕ್ಷ ಅಂತ ನೋಡಲಿಲ್ಲ. ಎಲ್ಲ ಪಕ್ಷದವರೊಡನೆ ಒಡನಾಟ ಇಟ್ಕೊಂಡು ಮಂಡ್ಯದ ಅಭಿವೃದ್ಧಿಯನ್ನು ಮಾಡಿದರು. ಮುಂದೊಂದು ವರ್ಷಗಳಲ್ಲಿ ನಾನು ಅವರ ಮಗನಾಗಿ ನಿಮ್ಮೆಲ್ಲ ವಿಶ್ವಾಸವನ್ನು ಕಳಿಸಿ ಕೆಲಸವನ್ನು ಮಾಡೋದಕ್ಕೆ ನೀವೆಲ್ಲರೂ ನನಗೆ ಒಂದು ಬಾರಿ ಅವಕಾಶವನ್ನು ಕೊಟ್ಟು ಆಶೀರ್ವಾದ ಮಾಡಬೇಕು ಅಂತೇಳಿ ನಿಮ್ಮೆಲ್ಲರೂ ಕಾಂಗ್ರೆಸ್ ಮನವಿ ಮಾಡ್ತೀನಿ. ತದನಂತರ ಸುದ್ದಿಗಾರರ ಜೊತೆ ಮಾತನಾಡಿದ ಅಶೋಕ್ ಜಯರಾಮ್ ಅವರು, ಯುವಕರ ಭವಿಷ್ಯ ರೂಪಿಸುವ ರೀತಿಯಲ್ಲಿ ಅವಕಾಶ ಮಾಡಿಕೊಟ್ಟಿರುವ ಭಾರತೀಯ ಜನತಾ ಪಾರ್ಟಿಗೆ ನಾನು ಚಿರಋಣಿಯಾಗಿರುತ್ತೇನೆ. ಮಂಡ್ಯ ಜನತೆ ನನ್ನನ್ನು ಗೆಲ್ಲಿಸುತ್ತಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಪೂಜ್ಯ ತಂದೆಯವರಾದಂತಹ ದಿವಂಗತ ಎಸ್ ಟಿ ಜಯರಾಮ್ರವರ ಹಾದಿಯಲ್ಲಿ ನಾನು ಕೂಡ ನಡಿಬೇಕು ಅಂತೇಳಿ ಇವತ್ತು 10-11-12 ವರ್ಷಗಳ ಕಾಲ ನಾವು ಕೂಡ ರಾಜಕೀಯ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿದ್ರು ಕೂಡ ಎರಡು ಬಾರಿ ನಮ್ಮ ಹಳೆಯ ಪಕ್ಷದಿಂದ ಅವಕಾಶ ಸಿಗದಂಥ ಕಾರಣ ಇವತ್ತು ನಮ್ಮ ಕುಟುಂಬದ ಹಿನ್ನೆಲೆ ಎಸ್ ಟಿ ಜಯರಾಮ್ರವರ ಹೆಸರು, ಅವರು ಕೊಟ್ಟಿರುವಂಥ ಜಿಲ್ಲೆಯ ಕೊಡುಗೆ, ಅವ್ರು ಮಾಡಿದಂಥ ಅಭಿವೃದ್ಧಿ ಕೆಲಸ, ಮತ್ತು ಅವರ ಆದರ್ಶದಲ್ಲಿ ನಾವು ಕೂಡ ನಡೀತಾ ಇರುವಂಥದ್ದು ಅದನ್ನು ಗುರುತಿಸಿ ನಮ್ಮ ಈ ಒಂದು ವರ್ಷ ಆಯಿತು. ನಾವು ಮೇ ತಿಂಗಳಲ್ಲಿ ಕಳೆದ ಮೇನಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿನ ನಮ್ಮ ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣರು, ಉಮೇಶ್ ಅವರು, ಈ ರೀತಿಯ ಹಲವಾರು ರಾಜ್ಯ ನಾಯಕರ ಸಮ್ಮುಖದಲ್ಲಿ ನಮ್ಮನ್ನ ಬರಮಾಡಿಕೊಂಡಂಥ ಪಕ್ಷಕ್ಕೆ ಅವರ ನಂಬಿಕೆ ತಕ್ಕಂತೆ ಇವತ್ತು ಸಂಘಟನೆಯನ್ನು ಮಾಡಿ ಅವರು ಆ ಸಂಘಟನೆಯನ್ನು ಗುರುತಿಸಿ ನಮಗೆ ಒಬ್ಬ ಯುವಕನ ಭವಿಷ್ಯನ ರೂಪಿಸೋ ರೀತಿಯಲ್ಲಿ ನನಗೆ ಅವಕಾಶವನ್ನು ಮಾಡಿಕೊಟ್ಟಿರೋದಕ್ಕೆ ನಾನು ಮೊದಲನೇದಾಗಿ ಅವರಿಗೆ ಯಾವತ್ತೂ ಚಿರಋಣಿಯಾಗಿರ್ತೀನಿ ಭಾರತೀಯ ಜನತಾ ಪಾರ್ಟಿಗೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ಈ ಅವಕಾಶಕ್ಕೆ ನಾವು ಈ ಒಂದು ಬಾರಿಯಲ್ಲ
10 ವರ್ಷದಿಂದ ನಾವು ತಯಾರಿಯನ್ನು ನಡೆಸಿ ಸದಾ ನಾನೇ ಆಗಲಿ ನಮ್ಮ ಕುಟುಂಬದವರೇ ಆಗಲಿ ಎಸ್ ಟಿ ಜಯರಾಮ್ರವರ ಹೆಸರಲ್ಲಿ ಸಮಾಜಮುಖಿ ಕೆಲಸವನ್ನು ನಾವು ಸದಾ ಮಾಡ್ಕೊಂಡು ಬರ್ತಾ ಇದ್ದೀವಿ. ಪಕ್ಷಾತೀತವಾದಂಥ ಸಂಘಟನೆಯನ್ನು ನಾವು ಮಾಡ್ಕೊಂಡು ವಿಶ್ವಾಸವನ್ನು ಗಳಿಸಿದ್ದೀವಿ ಮಂಡ್ಯ ತಾಲೂಕಿನಲ್ಲಿ. ಆ ಒಂದು ಭರವಸೆ ನನಗಿದೆ, ಮಂಡ್ಯ ತಾಲೂಕಿನ ಜನ ನಮ್ಮನ್ನ ಕೈ ಹಿಡಿತಾರೆ ಅನ್ನೋವಂಥ ಭರವಸೆ ಇವತ್ತು ನನಗೆ ಸ್ಪಷ್ಟವಾಗಿದೆ. ಸರ್, ಯಾವೆಲ್ಲ ನಾಯಕರುಗಳನ್ನ ಮಂಡ್ಯ ಪ್ರಚಾರಕ್ಕೆ ಕರೆಸ್ತೀರಿ? ನಾಯಕರು ಬರ್ತಾರೆ, ಮತ್ತೊಮ್ಮೆ ಮೋದಿ ಬರ್ತಾರೆ? ಈಗ ಯೋಗಿ ಆದಿತ್ಯನಾಥ್ ಅವರು ಉತ್ತರ ಪ್ರದೇಶದ ಮುಖ್ಯಮಂತ್ರಿ, ಮಂಡ್ಯ ಜಿಲ್ಲೆಗೆ ಬರುವ ಸಂಭವ ಇದೆ. ಆದರೆ ಯಾವ ತಾಲೂಕಿಗೆ ಬರ್ತಾರೆ, ಎಲ್ಲಿ ಕಾರ್ಯಕ್ರಮ ಫಿಕ್ಸ್ ಆಗುತ್ತೆ ಅಂತೇಳಿ ನಮ್ಮ ರಾಜ್ಯ ನಿರ್ಧರಿಸುತ್ತೆ. ಸಾಕಷ್ಟು ಜನ ರಾಜ್ಯ ನಾಯಕರು ಇವತ್ತು ಮಂಡ್ಯಕ್ಕೆ ಬರ್ತಾರೆ. ವಿಶೇಷವಾಗಿ ನಮ್ಮ ಬೆನ್ನೆಲುಬಾಗಿ ಇವತ್ತು ನಮ್ಮ ಮಂಡ್ಯದ ಜನಪ್ರಿಯ ಸಂಸದೆ ಆದಂಥ ಶ್ರೀಮತಿ ಸುಮಲತಾ ಅಂಬರೀಶ್ ಅವರು ನಮ್ಮ ಜೊತೆ ಸದಾ ಈ ಒಂದು ಪ್ರಚಾರದ ವಿಚಾರವಾಗಿ, ಸಂಘಟನೆ ವಿಚಾರವಾಗಿ, ಚುನಾವಣೆಯ ವಿಚಾರವಾಗಿ ಸದಾ ನಮ್ಮ ಜೊತೆ ಇರ್ತಾರೆ. ಥ್ಯಾಂಕ್ ಯು. ನಂತರ ಮಾತನಾಡಿದ ಸಂಸದೆ ಸುಮಲತಾ ಅಂಬರೀಶ್ ಅವರು, ಅಶೋಕ್ ಜಯರಾಮ್ ಅವರಿಗೆ ಬೆಂಬಲಿಸುತ್ತಾ ಜನತೆ ಬದಲಾವಣೆಯನ್ನು ಬಯಸುತ್ತಿದ್ದಾರೆ, ಖಂಡಿತವಾಗಿಯೂ ಬಿಜೆಪಿ ಒಳ್ಳೆಯ ಮತದಿಂದ ಗೆಲ್ಲುತ್ತದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಸೆಟ್ ಮಾಡಿದ್ವಿ, ಮೊದಲು ಎರಡು ಸೆಟ್ ಮಾಡಿದ್ವಿ. ಖಂಡಿತವಾಗಿಯೂ ಈ ಸಲ ಒಂದು ಅಲೆ ಇದೆ, ಬಿಜೆಪಿ ಪರವಾದ ಒಂದು ಅಲೆ ಇದೆ. ಒಂದು ಬದಲಾವಣೆಯನ್ನು ಜನ ಬಯಸ್ತಾ ಇದ್ದಾರೆ. ಅದರ ಒಂದು ರಿಸಲ್ಟ್ನ ನೀವು ಖಂಡಿತ ಮೇ 13ಕ್ಕೆ ನೋಡ್ತೀರಾ. ನಾನು ಎಷ್ಟು ಇಷ್ಟು ಅಂತ ನಾನು ಅದರೆಲ್ಲ ಊಹಾಪೋಹೆಗಳು ಮಾಡೋಕ್ಕೆ ಹೋಗಲ್ಲ. ನಮ್ಗೆ ಎಷ್ಟು ಬಂದರೂ ಪ್ಲಸ್ಸೇ ಇಲ್ಲಿ ಬಿಜೆಪಿಗೆ, ಖಂಡಿತ ಒಂದು ಒಳ್ಳೆ ರಿಸಲ್ಟ್ ಅಂತೂ ಬಂದೇ ಬರುತ್ತೆ. ನಂತರ ಮಾತನಾಡಿದ ಸಚಿವ ಅಶ್ವಥ್ ನಾರಾಯಣ ಅವರು, ಮಂಡ್ಯ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಗೆ ಸಂಪೂರ್ಣ ಬೆಂಬಲವಿದೆ. ಮಂಡ್ಯ ಜಿಲ್ಲೆಯಲ್ಲಿ ಹಲವಾರು ಅಭಿವೃದ್ಧಿ ಯೋಜನೆಗಳು ಜಾರಿ ಬಂದಿದೆ. ರೈತರಿಗೆ ನೀರಾವರಿ ಯೋಜನೆ, ಮಂಡ್ಯ ಸರ್ಕಾರಿ ಕಾರ್ಖಾನೆ, ಶಿಕ್ಷಣ, ಕೌಶಲ್ಯ, ಮಹಿಳಾ ಸಬಲೀಕರಣ, ರಸ್ತೆ ಅಭಿವೃದ್ಧಿ, ಹೀಗೆ ಬಹಳಷ್ಟು ಅಭಿವೃದ್ಧಿ ಕೆಲಸ ನಡೆದಿದೆ. ಹಾಗಾಗಿ ಜನತಾ ಪಾರ್ಟಿಗೆ ಮತ್ತೊಂದು ಅವಕಾಶ ಮಾಡಿಕೊಡಿ ಎಂದು ತಿಳಿಸಿದರು. ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರಾಗಿರುವಂತಹ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಸಂಪೂರ್ಣ ಬೆಂಬಲ ಮತ್ತು ಅಲೆ ಎದ್ದು ಕಾಣುವಂಥದ್ದಿದೆ. ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಮಂಡ್ಯ ಜಿಲ್ಲೆ ಪ್ರವಾಸಕ್ಕೆ ಬಂದಾಗ, ದಶಪಥದ ಹೆದ್ದಾರಿಯನ್ನು ಉದ್ಘಾಟನೆ ಮಾಡಿದಾಗ ಜನ ಬೆಂಬಲ ಎದ್ದು ಕಾಣ್ತಿತ್ತು. ಹಾಗೆ ನಮ್ಮ ಗೃಹ ಸಚಿವರು ಮಂಡ್ಯ ಜಿಲ್ಲೆಯಲ್ಲಿ ಮಂಡ್ಯದಲ್ಲಿ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಂತಂತವಾಗಿ ಎಲ್ಲ ಹಂತದಲ್ಲೂ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ಇವತ್ತು ನಾವು ಎತ್ಕೊಳ್ಳುವಂಥದ್ದಾಗುತ್ತೆ. ವಿಶೇಷವಾಗಿ ನಮಗೆ ಕೇರ್ಪೇಟೆಯಿಂದ ಪ್ರಾರಂಭ ಆಗಿ ನಮ್ಮ ಪಕ್ಷದ ಉಮೇದುವಾರರಾಗಿ ಅಲ್ಲಿ ಆಯ್ಕೆಯಾಗಿ ನಮ್ಮ ಅಕೌಂಟನ್ನು ಪ್ರಾರಂಭ ಮಾಡಿದೆ. ಅಕೌಂಟ್ ಪ್ರಾರಂಭ ಮಾಡಿ ಇವತ್ತು ನಮ್ಮ ಲೋಕಸಭಾ ಸದಸ್ಯರು, ನಮ್ಮ ಸನ್ಮಾನ್ಯ ನಾರಾಯಣಗೌಡರು ಎಲ್ಲರೂ ಬಹಳ ಉತ್ತಮವಾಗಿ ಮಂಡ್ಯ ಜಿಲ್ಲೆಯ ಹಲವಾರು ಅಭಿವೃದ್ಧಿ, ನೀರಾವರಿ ವಿಚಾರದಲ್ಲಾಗಲಿ, ರೈತರ ವಿಚಾರದಲ್ಲಾಗಿರಲಿ, ಅಥವಾ ನಮ್ಮ ಸಕ್ಕರೆ ಕಾರ್ಖಾನೆ ವಿಚಾರದಲ್ಲಾಗಿರಲಿ, ಶಿಕ್ಷಣದಲ್ಲಾಗಲಿ, ಕೌಶಲ್ಯತೆಯಲ್ಲಾಗಲಿ, ರಸ್ತೆ ಹೆದ್ದಾರಿಗಳ ಅಭಿವೃದ್ಧಿ, ಈ ರೀತಿ ಹಲವಾರು ಕ್ಷೇತ್ರದಲ್ಲಿ ಭಾಳಷ್ಟು ಅಭಿವೃದ್ಧಿಯನ್ನು ಮಾಡಿ ಯುವಕರ ಮತ್ತು ಮಹಿಳೆಯರ ರೈತರ ಒಂದು ಸಬಲೀಕರಣವನ್ನು ಏಳಿಗೆಗಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಕಾರ್ಯವನ್ನು ಮಾಡಿರುವಂಥದ್ದು, ಅದರಲ್ಲೂ ವಿಶೇಷವಾಗಿ ಮೀಸಲಾತಿ ನೀತಿ. ಇವತ್ತು ಮೀಸಲಾತಿ ನೀತಿ ಎಲ್ಲ ಜಾತಿ ಜನಾಂಗಕ್ಕೂ, ಪರಿಶಿಷ್ಟ ಜಾತಿ, ಪಂಗಡ, ಹಿಂದುಳಿದವರು, ಒಕ್ಕಲಿಗರು, ಲಿಂಗಾಯತರು, ಬ್ರಾಹ್ಮಣರು, ಈ ಎಲ್ಲ ಜಾತಿ ಜನಾಂಗಕ್ಕೂ ಬಹಳ ಸಹಾಯ ಆಗಿದೆ. ಹಾಗಾಗಿ ಇವತ್ತೆಲ್ಲರೂ ಭಾರತೀಯ ಜನತಾ ಪಾರ್ಟಿಯನ್ನು ಮತ್ತೊಮ್ಮೆ ಅಧಿಕಾರಕ್ಕೆ ತರಬೇಕು ಅಂತಿದ್ದಾರೆ. ಮಂಡ್ಯದಲ್ಲಿ ಬಿಜೆಪಿಗೆ ಎದುರಾಳಿ ಜೆಡಿಎಸ್ ಸರ್ಕಾರ, ಇಲ್ಲಿ ಎದುರಾಳಿ JDS, ಅದರಲ್ಲೇನು ಎರಡನೇ ಮಾತೇನಿಲ್ಲ. JDS ಪಕ್ಷ ಮಂಡ್ಯ ಜಿಲ್ಲೆಯಲ್ಲಿ ಭಾಳ ಪ್ರಬಲವಾಗಿದ್ದಾರೆ. ಹಾಗಾಗಿ ಇವತ್ತು ನಮ್ಮ ಈ ಒಂದು ಪಕ್ಷಕ್ಕೆ ಮತ್ತು ಅಭ್ಯರ್ಥಿಗಳಿಗೆ ಸಾಕಷ್ಟು ಅವಕಾಶ ಕೊಟ್ಟಾರೆ, ಕೊಟ್ಟು ಪ್ರಯೋಜನ ಆಗ್ತಿಲ್ಲ. ಏನು ಪ್ರಯೋಜನ ಇಲ್ಲ, ಇವತ್ತು ಚುನಾವಣೆ ಆಗೋದು ಯಾಕೆ, ಯಾರನ್ನೋ ಒಬ್ಬ ವ್ಯಕ್ತಿನ ಪ್ರೀತಿ ಮಾಡೋಕ್ಕಲ್ಲ. ಮಂಡ್ಯ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು, ಜನಪರ್ವ ಕಾರ್ಯ ಆಗಬೇಕು. ಇವತ್ತು ಭಾರತೀಯ ಜನತಾ ಪಾರ್ಟಿನೇ ಮತ್ತೊಮ್ಮೆ ಅಧಿಕಾರಕ್ಕೆ ಬರುವಂಥದ್ದಿದೆ. ಹಾಗಾಗಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ಜನರಿಗಿನ್ನ ಉತ್ತಮವಾಗಿ ಸೌಕರ್ಯ ಸೌಲಭ್ಯ ಆಗಬೇಕು, ಜನಪ್ರತಿನಿಧಿ ಇರಬೇಕು, ಶಾಸಕರು ಇರಬೇಕು, ನಮ್ಮ ಮಂಡ್ಯ ಚೆನ್ನಾಗಾಗಬೇಕು, ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಅತಿ ಉತ್ತಮವಾಗಿರೋಂಥ ಒಂದು ನಾಡಾಗಿ ಬೆಳಿಬೇಕು ಅನ್ನೋಂಥದ್ದು ನಮ್ಮೆಲ್ಲರ ಆಶೆ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಗೆಲ್ಲಿಸುವ ಮೂಲಕ ನಮಗೆ ದೊಡ್ಡ ಶಕ್ತಿಯನ್ನು ತುಂಬ್ಕೋಬೋದು. ಎಲ್ಲಿಗೆ ಯಾರು, ನನಗೆ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ. ಯಾತಕ್ಕೆ ಸಲ್ಲಿಸಿದ್ದಾರೆ ಅಂತ ಅವ್ರನ್ನೇ ನೀವೇ ಕೇಳ್ಕೋಬೇಕು, ಅವ್ರ ಸ್ಟ್ರಾಟಜಿ ಏನು ಅಂತ. ಸೊ ಒಟ್ಟಾರೆ
ಎಲ್ಲೂ ಎಲ್ಲ ಕಡೆಯೂ ಇವತ್ತು ನಮ್ಮ ಪ್ರತಿನಿಧಿ ಇಲ್ಲದೆ ಹೆಚ್ಚು ಕಡಿಮೆ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಉತ್ತಮವಾಗಿ ಅಭಿವೃದ್ಧಿಯನ್ನು ಕೊಟ್ಟಿದ್ದೀವಿ. ಆದರೆ ಈ ಸಾಲಲ್ಲ, ಬೇರೆ ಬೇರೆ ಪಕ್ಷಗಳು ಮಾಡಿರುವಂಥ ಸಾಲಲ್ಲ. ಮಂಡ್ಯ ಸ್ವಾತಂತ್ರ್ಯ ಪೂರ್ವದಲ್ಲಿ, ಸ್ವಾತಂತ್ರ್ಯ ನಂತರದಲ್ಲಿ ಒಂದು ಸ್ವಲ್ಪ ಕಾಲ ಬಹಳ ಸಮೃದ್ಧಿಯ ನಾಡಾಗಿತ್ತು. ಇವತ್ತು ಆ ಮಟ್ಟಕ್ಕೆ ನಾವು ನೋಡೋಕ್ಕಾಗ್ತಿಲ್ಲ. ಸೊ ಇವತ್ತು ಇಲ್ಲಿ ಅತಿ ಹೆಚ್ಚಿನ ಆತ್ಮಹತ್ಯೆ, ಸಾಮಾಜಿಕ ಸಮಸ್ಯೆಗಳು, ಆರ್ಥಿಕ ಸಮಸ್ಯೆಗಳು, ಎಲ್ಲ ಸವಾಲುಗಳಿದೆ. ಈ ಸವಾಲುಗಳಿಗೆ ಪರಿಹಾರನೇ ಭಾರತೀಯ ಜನತಾ ಪಾರ್ಟಿ ಸರ್ಕಾರ. ಎರಡು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿನ ಕಟ್ಟಿಯಾಗಲಿಕ್ಕೆ ಒಂದು ರಣತಂತ್ರ, ನಿಜಕ್ಕೂ ಬಿಜೆಪಿ ಅಭ್ಯರ್ಥಿಗಳು ಗೆಲ್ತಾರೆ? ನೋಡಿ, ಯಾರನ್ನ ಕಟ್ಟಾಕೋದು ಏನಿಲ್ಲ, ಕಟ್ಟಾಕೋ ಪ್ರಶ್ನೆ ಇಲ್ಲ, ಗೆಲ್ಲಕ್ಕೆ ಹೋಗಿರೋದು ಯಾವ ಕಟ್ಟುಗಿಟ್ಟು ಏನಿಲ್ಲ. ಕಟ್ಟಾಕೇನಿದೆ, ಭಾರತೀಯ ಜನತಾ ಪಾರ್ಟಿ ಒಂದು ರಾಷ್ಟ್ರೀಯ ಪಕ್ಷ, ಜನಪರವಾಗಿರೋ ಪಕ್ಷ, ಜನರ ಪಕ್ಷ. ನಮ್ಮ ಪ್ರತಿಪಕ್ಷಗಳು ಎರಡೂ ಕುಟುಂಬ ಪಕ್ಷಗಳು, ಎಲ್ಲೇ ಕೆಲವೇ ಜನಕ್ಕೆ ಸೀಮಿತವಾಗಿರುವಂಥದ್ದು. ಹಾಗಾಗಿ ಈ ಪಕ್ಷಗಳು ಪ್ರಸ್ತುತವಾಗಿಲ್ಲ, ಈ ಅಪ್ರಸ್ತುತವಾಗಿರೋ ಈ ಪಕ್ಷಗಳು ನಮಗೆ ಸೂಕ್ತವಾಗಿಲ್ಲ. ನಮಗೆ ಕರ್ನಾಟಕದಲ್ಲಿ ಅಭಿವೃದ್ಧಿ ಆಗಬೇಕು ಅಂದರೆ ಭಾರತೀಯ ಜನತಾ ಪಾರ್ಟಿನೇ ಪರಿಹಾರ, ಮತ್ತು ಮಂಡ್ಯ ಜಿಲ್ಲೆ ಅಭಿವೃದ್ಧಿ ಆಗಬೇಕು ಅಂದರೆ ಭಾರತೀಯ ಜನತಾ ಪಾರ್ಟಿನೇ ಆಯ್ಕೆ ಮಾಡಬೇಕು. ವರ್ಣದಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿನೇ ಗೆಲ್ತೀವಿ, ಕನಕಪುರದಲ್ಲೂ ನಮ್ಮ ಪಕ್ಷದ ಅಭ್ಯರ್ಥಿನೇ. ನೀವು ನೋಡಿ, ಕೆಲವು ಸಲ ಎಷ್ಟು ಮಾರ್ಜಿನಲ್ಲಿ ಗೆದ್ದವ್ರಂತ ಅವರನ್ನು. ಈ ಬಾರಿ ಇವತ್ತೇನು ಕನಕಪುರದಲ್ಲಿರುವಂಥ ಜೆ ಡಿ ಎಸ್ಸಿನ ಓಟು ಸಂಪೂರ್ಣವಾಗಿ ಭಾರತೀಯ ಜನತಾ ಪಾರ್ಟಿಗೇ ಓಟ್ ಟ್ರಾನ್ಸ್ಫರ್ ಆಗುತ್ತೆ. ಒಟ್ಟು ಕನಕಪುರದಲ್ಲಾಗಲಿ, ವರ್ಣದಲ್ಲಾಗಲಿ, ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಹೇಳಿದರು 100,000 ಮಾರ್ಜಿನ್ನು, ಅದೇ ಮಾರ್ಜಿನಲ್ಲಿ ಅವರೇ ಸೋಲ್ಬೋದು ಅಂತ ಹೇಳ್ತೀನಿ. ಯಾರ ಜೊತೆ ಹೊಂದಾಣಿಕೆ ಪ್ರಶ್ನೆ ಇಲ್ವಲ್ಲ, ಹೊಂದಾಣಿಕೆ ಮಾಡಿದರೆ ಇಲ್ಲಿ ತೀವ್ರವಾಗಿ ಪೈಪೋಟಿಯನ್ನು ಕೊಡುವಂಥದ್ದು ಪ್ರಶ್ನೆ ಇದೆ. ಇವತ್ತು ಪೈಪೋಟಿ, ಯಾರ ಜೊತೆ ಕಾಂಪ್ರಮೈಸ್ ಆಗೋ ಪ್ರಶ್ನೆನೇ ಇಲ್ಲ. ನೇರ ಸ್ಪರ್ಧೆ, ನಮ್ಗೆರಡೂ ವಿರೋಧಿಗಳೇ, ನಮ್ಮ ಪ್ರತಿಸ್ಪರ್ಧಿಗಳೇ. ಇವ್ರ ಮೇಲೆ ಗೆಲ್ಲೋದೇ ನಮ್ಮ ಗುರಿಯಾಗಿದೆ. ನಮ್ಮ ಸ್ವಂತ ಶಕ್ತಿ ಮೇಲೆ ಸಂಪೂರ್ಣ ಬಹುಮತವನ್ನು ಪಡಿಬೇಕು, ಕಂಫರ್ಟಬಲ್ ಮೆಜಾರಿಟಿನ ಪಡಿಬೇಕು, ನಮ್ಮ ಸರ್ಕಾರವನ್ನು ತರಬೇಕು. ಇದುವರೆಗೂ ನಮಗೆ ಮೆಜಾರಿಟಿ ಬಂದಿರಲಿಲ್ಲ, ಈ ಬಾರಿ ತರಬೇಕು ಅನ್ನೋಂಥ ಭಾಳ ಸ್ಪಷ್ಟ ಸ್ಥಿರವಾದ ಸರ್ಕಾರ ಕೊಡೋ ಮೂಲಕ ಕರ್ನಾಟಕ ಭಾಳಷ್ಟು ಅಭಿವೃದ್ಧಿನ ಕಾಣ್ಬೋದು. ಇವತ್ತು ದೇಶದಲ್ಲಿ ನಂಬರ್ ಒನ್ ಅಂದರೆ ನಮ್ಮ ಕರ್ನಾಟಕ ನಂಬರ್ ಒನ್. ಹಾಗಾಗಿ ಇನ್ನೂ ಚೆನ್ನಾಗಾಗಬೇಕು, ನಮ್ಮ ಎಲ್ಲ ಜನರಿಗೂ ಇನ್ನೂ ಉತ್ತಮ ಬದುಕನ್ನು ಕಟ್ಕೋಬೇಕಂದ್ರೆ ನಮ್ಮ ಭಾರತೀಯ ಜನತಾ ಪಾರ್ಟಿ. ಕರ್ನಾಟಕ ಅಂದರೆ ಪ್ರಗತಿ. ಸರ್, ಒಂದಷ್ಟು ಮಂದಿ ಬಿಜೆಪಿ ಪಕ್ಷನ ಬಿಟ್ಟು ಹೋಗಿದ್ದಾರೆ, ಅವ್ರನ್ನ ಚುನಾವಣೆ ಬಳಿಕ ಟಾರ್ಗೆಟ್ ಮಾಡ್ತಾರೆ ಅನ್ನೋ ಒಂದು ಮಾತು ಬರ್ತಿದೆ. ಐಟಿ ಆಗ್ಬೋದು, ಇಡಿ ಆಗ್ಬೋದು, ದಾರಿ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಜಗದೀಶ್ ಶೆಟ್ಟರ್ ಆಗ್ಬೋದು, ಲಕ್ಷ್ಮಣ್ ಸವದಿ ಆಗ್ಬೋದು, ಇಂತಹ ಘಟನೆ ಘಟಿತ ನಾಯಕರುಗಳೇ ಹೋದರು. ಹಾಗಾಗಿ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕಿಲ್ಲ ಅಂತ ಹೇಳಿ ಒಂದು ಕಡೆ ಟಾಕ್ ಅಂದರೆ, ಇನ್ನೊಂದು ಕಡೆ ಇಲ್ಲಿಂದ ಹೋದ ನಾಯಕರನ್ನ ಟಾರ್ಗೆಟ್ ಮಾಡ್ತಾರೆ. ನೋಡಿ, ನಾವು ಗಟ್ಟಿ ಪಕ್ಷ ಆಗಿಲ್ಲದಿದ್ದರೆ ಇವ್ರು ಟಿಕೆಟು ನಾವು ಕೊಡದೇ ಇರೋಕ್ಕಾಗ್ತಿದ್ದ. ಶಕ್ತಿ ಇರೋದಕ್ಕೆ ಕೊಟ್ಟಿಲ್ಲ, ಶಕ್ತಿ ಇರೋದ್ರಿಂದನೇ ಸ್ಪಷ್ಟತೆ ಇಟ್ಕೊಂಡಿದ್ದೀವಿ. ನಾವು ಯಾರಿಗೆ ಕೊಡಬೇಕು, ಯಾರು ಕೊಡಬಾರ್ದು ಅಂತ ಭಾಳ ಸ್ಪಷ್ಟ ನಿಲುವನ್ನು ಶಕ್ತಿಯುತವಾಗಿ ಒಂದು ಸ್ಪಷ್ಟತೆಯಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಇದೆ. ಅಸಹಾಯಕವಾಗಿರೋ ಪಕ್ಷ ಅಲ್ಲ, ಕಾಂಗ್ರೆಸ್ ಪಕ್ಷದಂಗೆ ಅಥವಾ ಬೇರೆ ಇನ್ಯಾವ ಪಕ್ಷದಂಗೆ ಅಸಹಾಯಕ ಪಕ್ಷ ಅಲ್ಲ. ಗಟ್ಟಿಯಾಗಿ ಜನಪರವಾಗಿ ಹೊಸತನ ಕೊಡಬೇಕು, ಒಂದಿಷ್ಟು ನಿಲುವಿದೆ. ಆ ಸ್ಪಷ್ಟತೆ ಮತ್ತು ನಿಲುವಿನ ಆಧಾರಿತವಾಗಿ ಇವತ್ತು ಯಾರಿಗೆ ಕೊಡಬೇಕು ಕೊಡಬಾರ್ದು ಅಂತ ನಿಶ್ಚಯವನ್ನು ಮಾಡಿ ಆ ಸ್ಪಷ್ಟ ನಿಲುವನ್ನೇ ಇಟ್ಕೊಂಡಿದ್ದೀವಿ. ತುಂಬ ಜನಕ್ಕೆ ಇವತ್ತು ನಾವು ಟಿಕೆಟ್ ಕೊಟ್ಟಿಲ್ಲ, ಬೇರೆ ಪಕ್ಷದಲ್ಲಿ ಕೊಡಲಿಕ್ಕಾಗತ್ತಾ? ಈ ರೀತಿ ಪ್ರಯತ್ನವನ್ನು ಸಹ ಯಾರು ಮಾಡಲಿಕ್ಕಾಗಲ್ಲ, ಜನ ಬಯಸ್ತಾ ಇದ್ದಾರೆ. ಒಂದು ರಾಜಕೀಯ ಪಕ್ಷ ಒಂದು ಸದೃಢವಾಗಿರಬೇಕು, ಜನಪರವಾಗಿರಬೇಕು ಅಂತ. ಸದೃಢವಾಗಿ ಜನಪರವಾಗಿರುವಂಥದ್ದು ಭಾರತೀಯ ಜನತಾ ಪಾರ್ಟಿ. ಇವತ್ತು ಜಗದೀಶ್ ಶೆಟ್ಟರ್ ಅಂತ ಹಿರಿಯ ನಾಯಕರೇ ಆಗಿದ್ರು, ಅವ್ರಿಗಿಲ್ಲ ನಿಮಗೆ ಸ್ಪರ್ಧೆ ಮಾಡೋಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದಂಥ ಪಕ್ಷ ಭಾರತೀಯ ಜನತಾ ಪಾರ್ಟಿ. ಲಕ್ಷ್ಮಣ್ ಸವದಿಯವ್ರಿಗೂ ಪಕ್ಷವೇ ಬೆಳೆಸು, ಜಗದೀಶ್ ಶೆಟ್ಟರ್ನ ಬೆಳೆಸು, ಇಲ್ಲ ಆಗಲ್ಲ. ಇಷ್ಟು ಹೇಳೋಕ್ಕೆ ಬೇರೆ ಪಕ್ಷಕ್ಕಿದೆಯಾ? ಇವತ್ತು ಇದನ್ನು ಹೇಳಿ ಅರಗಿಸಿ ಮತ್ತೊಮ್ಮೆ ಜನ ನಮಗೇನು ಸಪೋರ್ಟ್ ಇದೆಯಲ್ಲ ಇನ್ನೂ ಜಾಸ್ತಿ ಆಗುತ್ತೆ. ಏಯ್, ಇದೇ ನಮ್ಗೆ ಬೇಕಾಗಿರೋ ಪಕ್ಷ ನೋಡಪ್ಪ, ಇಷ್ಟು ಭಾಳ ಗಟ್ಟಿಯಾಗಿ ನಿಂತಿದ್ದಾರೆ, ಜನಪರವಾಗಿದ್ದಾರೆ, ಇಷ್ಟ ಬಂದಂಗೆ ಜನರಿಗೆ ಲೀಡ್ರಿಗೆ ಮಣೆ ಹಾಕಲ್ಲ. ಲೀಡ್ರಿಗೆ ಮಣೆ ಹಾಕ್ದಿರೋಂಥ ಪಕ್ಷ ಜನರಿಗೆ ಮಾತ್ರ ಮಣೆ ಹಾಕ್ತಾರೆ, ಇವರು ಜನರಿಗೆ ಮಾತ್ರ ತಲೆಗೆ ತಗ್ಸ್ತಾರೆ ಅನ್ನೋಂಥ ಸ್ಪಷ್ಟ ಸಂದೇಶ ಇವತ್ತು ಭಾರತೀಯ ಜನತಾ ಪಾರ್ಟಿ ಕೊಡೋ ಮೂಲಕ ನನ್ನ ಲೆಕ್ಕಾಚಾರ ಪ್ರಕಾರ ಇವತ್ತು ನಮಗಿನ್ನೂ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗ್ತದೆ, ಇನ್ನು ವೋಟ್ ಬೆಂಬಲ ಜಾಸ್ತಿ ಆಗುತ್ತೆ, ಇನ್ನೂ ಭಾಳ ಕಂಫರ್ಟಬಲ್ ಆಗಿ ಗೆಲ್ಲೋ ಅಂತ ಭರವಸೆ ನನಗಿದೆ. ಕನಿಷ್ಠ 150 ಸ್ಥಾನ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ಗೆಲ್ಲೋ ಅಂಥದ್ದು ಆಗುತ್ತೆ. ಥ್ಯಾಂಕ್ ಯು. ಭಾಳ ಬ್ರೀಫಿಂದ